ಸಭೆಯಲ್ಲಿ ಈದ್ಗಾ ಜಾಗದ ಹೋರಾಟಕ್ಕೆ ಗ್ರಾಮಸ್ಥರಿಗೆ ವಿಸ್ಮಯವಾದ ನ್ಯಾಯ ಸಿಕ್ಕಿದೆ. ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ಕಣೇಗೌಡನಹಳ್ಳಿಯ ಇಸ್ಲಾಂಪುರ ಗ್ರಾಮದಲ್ಲಿ ಇತ್ತೀಚೆಗಷ್ಟೇ ನೂತನವಾಗಿ ನಿರ್ಮಾಣವಾಗಿರುವ ಈದ್ಗಾ ಪಕ್ಕದಲ್ಲಿ ಅನಧಿಕೃತವಾಗಿ ಮನೆ ನಿರ್ಮಾಣ ಮಾಡಲು ಜನರು ಮುಂದಾಗಿದ್ದು ಈ ಜಾಗದಲ್ಲಿ ನಕಲಿ ದಾಖಲೆ ಪತ್ರಗಳನ್ನು ಸೃಷ್ಟಿ ಮಾಡಿಕೊಂಡಿದ್ದಾರೆ ಎಂದು ಸುಮಾರು ಒಂದು ತಿಂಗಳಿಂದ ಕಾನೂನು ಹೋರಾಟ ಮಾಡಿದ ಇಸ್ಲಾಂಪುರ ಗ್ರಾಮಸ್ಥರಿಗೆ ಗೆಲುವು ಸಿಕ್ಕಿದ್ದು, ಸರ್ವೆ ನಂಬರ್ 40ರಲ್ಲಿ 15 ಎಕರೆ 11 ಗುಂಟೆ ಜಾಗವಿದ್ದು ಅದರಲ್ಲಿ 17ರಿಂದ 18 ಜನರಿಗೆ ಭಾಗವಾಗಿದ್ದು 1998 ಹಾಗೂ 1999ರಲ್ಲಿ 2 ಎಕರೆ 30 ಗುಂಟೆ ಜಾಗವನ್ನು ಈದ್ಗಾ ಮೈದಾನಕ್ಕೆ ಮೀಸಲಿಟ್ಟಿರುವ ಜಾಗವನ್ನು ಪೋಡಿ ಮಾಡಿ ನಂತರ ಸ್ಕೆಚ್ ಮಾಡಿಕೊಡಬೇಕಾಗಿ ತಹಸೀಲ್ದಾರ್ ಅವರಿಗೆ ಹೇಳಿದ್ದೇನೆ ಎಂದು ಶಾಸಕ ಡಾಕ್ಟರ್ ಕೆ ಶ್ರೀನಿವಾಸ ಮೂರ್ತಿ ಅವರು ತಿಳಿಸಿದ್ದಾರೆ. ಕಟ್ತಾ ಇದೆ, ನಾವು ಆಕಸ್ಮಿಕವಾಗಿ ಈ ರೆಕಾರ್ಡೆಲ್ಲ ಹುಡುಕಬೇಕಾದ್ರೆ 1998-99ರಲ್ಲಿ ಡಿ ಸಿಯವರು, ಜಿಲ್ಲಾಧಿಕಾರಿಗಳು ಈ ಒಂದು ಈದ್ಗಾ ಮೈದಾನಕ್ಕೆ 2 ಎಕರೆ 30 ಗುಂಟೆ ಜಮೀನನ್ನು ಮೀಸಲಿಟ್ಟಿದ್ದಾರೆ ಸರ್ವೆ ನಂಬರ್ 40ರಲ್ಲಿ. ಹಾಗಾಗಿ ಅಲ್ಲಿ ಇದ್ದಂಥ ಜಮೀನು 15 ಎಕರೆ 11 ಗುಂಟೆ. 15 ಎಕರೆ 11 ಗುಂಟೆನಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಒಂದು 17-18 ಜನಕ್ಕೆ ಎಲ್ರಿಗೂ ಕೂಡ ಭಾಗ ಮಾಡಿಕೊಟ್ಟಿದ್ದಾರೆ. 11 ಗುಂಟೆ 30 ಗುಂಟೆ 1 ಎಕರೆ ಈ ಥರ ಕೊಟ್ಟಿದ್ದಾರೆ. ಅದರಲ್ಲಿ 2 ಎಕರೆ 30 ಗುಂಟೆ ಈದ್ಗಾ ಮೈದಾನಿಗೆ ಕೊಟ್ಟಿದ್ದಾರೆ. ಆ 2 ಎಕರೆ 30 ಗುಂಟೆ ಬಗ್ಗೆ ಸ್ವಲ್ಪ ಗೊಂದಲ ಇತ್ತು ಇಷ್ಟು ದಿವಸ. ಹಾಗಾಗಿ ಇವತ್ತು ನಮ್ಮ ತಹಸೀಲ್ದಾರ್ ಸಾಹೇಬರು, ನಮ್ಮ ಜಿಲ್ಲಾ ಪಂಚಾಯತಿ, ನಮ್ಮ ಬಾಬಣ್ಣವರು, ನಮ್ಮ ಹೇಮಂತ್ ಅವರು, ನಮ್ಮ ಸಲೀಮ್ ಅವರು ಮತ್ತು ರಜಾಕ್ ಅವರು ಎಲ್ಲರೂ ಕೂಡ ಸೇರಿ ಇವತ್ತು ಅದನ್ನು ಒಂದು ತೆರೆ ಎಳೆದಿದ್ದೀವಿ. ಯಾವುದಕ್ಕೆ 2 ಎಕರೆ 30 ಗುಂಟೆಗೆ ಇವತ್ತು ಒಂದು ಪೋಡಿ ಕೂಡ ಮಾಡಿ ಅವರಿಗೆ ಸಪ್ರೇಟಾಗಿ ಅದಕ್ಕೆ ಸ್ಕೆಚ್ ಮಾಡಿ ಕೊಡಬೇಕು ಅಂತ ಹೇಳ್ಬಿಟ್ಟು ತಾಕೀತು ಕೂಡ ಮಾಡಿದ್ದೀವಿ. ಭಾಳ ಒಳ್ಳೆ ಕೆಲಸ ಆಗಿದೆ. ಇವತ್ತು ನಮ್ಮ ಮುಸಲ್ಮಾನ್ ಬಾಂಧವರು, ನಮ್ಮ ಎಲ್ಲ ಅಣ್ಣತಮ್ಮಂದಿರು ಇವತ್ತು ಅಲ್ಲಿ ಒಂದು ಕಾರ್ಯಗಳನ್ನು ಮಾಡೋದಕ್ಕೆ, ಒಂದು ನಮಾಜ್ ಮಾಡೋಕ್ಕಿರ್ಬೋದು ಅಥವಾ ಒಂದು ಶಾದಿ ಮಹಲ್ ಮಾಡೋದಕ್ಕಿರ್ಬೋದು ಒಳ್ಳೆ ಜಾಗ ಸಿಕ್ಕಿದೆ. ಭಾಳ ಖುಷಿಯಾಗಿದೆ. ನಿಜವಾಗಲೂ ನಾವು ತಾಲೂಕು ಆಡಳಿತಕ್ಕೆ ನಾನು ಯಾವತ್ತು ಧನ್ಯವಾದಗಳನ್ನು ಅರ್ಪಿಸೋದಕ್ಕೆ ಇಷ್ಟಪಡ್ತೀನಿ. ಅಲ್ಲ, ಅತಿಕ್ರಮಣ ಪ್ರವೇಶ ಮಾಡಿರೋರು ಅವ್ರ ಹತ್ರ ಯಾವುದೂ ರೆಕಾರ್ಡ್ ಇಲ್ಲ ಅಂತಂದರೆ ಕೂಡಲೇ ಅವರು ಅದ್ರ ಬಗ್ಗೆ ಆ್ಯಕ್ಷನ್ ತೊಗೊಳ್ಳೋದಕ್ಕೆ ತಹಸೀಲ್ದಾರ್ ಸಾಹೇಬರು ಈಗಾಗಲೇ ಹೇಳಿದ್ದಾರೆ. ನಿಜವಾಗಲೂ ಅದು ನಂತರ ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಕೂಡ ಹೋಗುತ್ತೆ. ಅವ್ರಿಗೆ ಅವ್ರದ್ದೇನಾದರೂ ಅಲ್ಲ ಅಂತಂದರೆ ನಮ್ಮದು 2 ಎಕರೆ 30 ಗುಂಟೆ ಬಗ್ಗೆ ಮಾತ್ರ ಮಾತಾಡ್ತೀವಿ ನಾವು. ಯಾಕೆಂತಂದರೆ 2 ಎಕರೆ 30 ಗುಂಟೆ ಅಲ್ಲಿ ದೇವಸ್ಥಾನವನ್ನು ಕಟ್ತಕ್ಕಂಥ ಒಂದು ಜಾಗ ಅದು. ಹಾಗಾಗಿ 2 ಎಕರೆ 30 ಗುಂಟೆ ಬಿಟ್ಟು ಅವ್ರು ಏನನ್ನ ಮಾಡ್ಕೊಳ್ಳಿ, ಅದು ಅತಿಕ್ರಮನೋ ಅಥವಾ ಯಾವ ರೀತಿ ಅವ್ರಿಗೆ ಬಂದಿದೆ ಅನ್ನೋದನ್ನ ನೋಡೋದು ಅದು ನಮ್ಮ ತಹಸೀಲ್ದಾರ್ ಅವ್ರಿಗೆ ಸೇರಿದಂಥ ವಿಷಯ. ನಾನು 2 ಎಕರೆ 30 ಗುಂಟೆ ಮಾತ್ರ ನಮ್ಮ ಜಾಗ ಎಲ್ಲಿದೆ ಅಲ್ಲಿ ನಾನು ಬಿಡಿಸ್ಕೊಂಡ್ಕೊಡೋದಕ್ಕೆ ನಾನು ಪ್ರತಿಯೊಂದು ಪ್ರಯತ್ನವನ್ನು ಕೂಡ ನಾನು ಮಾಡ್ತೀನಿ. ನಂತರ ನಮ್ಮ ಮಾಧ್ಯಮದ ಜೊತೆ ಮಾತನಾಡಿದ ಕಣೇಗೌಡನಹಳ್ಳಿ ಪಂಚಾಯಿತಿಯ ಹಾಲಿ ಸದಸ್ಯರಾದ ಸಲೀಂ ಅವರು ಮಾತನಾಡಿ, ಸೂಕ್ತ ದಾಖಲೆಗಳಿಲ್ಲದೆ ಅತಿಕ್ರಮ ಪ್ರವೇಶ ಮಾಡಿ ಕಟ್ಟಡ ನಿರ್ಮಾಣಕ್ಕೆ ಮುಂದಾದವರ ವಿರುದ್ಧ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ಮಾನ್ಯ ತಹಸೀಲ್ದಾರ್ ಸಾಹೇಬರು ಭರವಸೆ ನೀಡಿದ್ದಾರೆ ಎಂದು ತಿಳಿಸಿದ್ದಾರೆ. ತಹಸೀಲ್ದಾರ್, ಮಾನ್ಯ ತಹಸೀಲ್ದಾರ್ ಅವರಿಗೆ ಮತ್ತು ನಮ್ಮ ಶಾಸಕರಿಗೆ ಮತ್ತು ನಮ್ಮ ರೂರಲ್ ಸ್ಟೇಷನ್ಗೆ, ಆಮೇಲೆ ನಾವು ಅಲ್ಲಿ ಮನೆ ಕಟ್ತಾನೆ ಇದ್ದಾರೆ ಸರ್ ಅಂತ ಹೇಳಿ ನಾವು ಫೋರ್ಸ್ ಮಾಡಿದೋ ನಮ್ಮ MLA ಸಾಹೇಬರಿಗೆ ಮತ್ತು ತಹಸೀಲ್ದಾರ್ ಅವ್ರಿಗೆ. ಆಗ MLA ಸಾಹೇಬರು ಮತ್ತು ತಹಸೀಲ್ದಾರ್ಗೂ ಫೋನ್ ಮಾಡಿ, ನೋಡಪ್ಪ ಅದೇನು ಸ್ವಲ್ಪ ಬೇಗ ಮಾಡಿಕೊಡಿ ಅಂತ ಡಾಕ್ಯುಮೆಂಟ್ ಅಂತ ಹೇಳಿದ್ದಕ್ಕೆ, ಆಮೇಲೆ DC ಅವ್ರಿಗೂ ಫೋನ್ ಮಾಡಿದರು ನಮ್ಮ ಶಾಸಕರು ಶ್ರೀನಿವಾಸ ಮೂರ್ತಿ ಅವರು. ಅಲ್ಲಿ ಫೈಲ್ ಕಳಿಸಿ ಅದು ಚೆಕ್ ಮಾಡಿದ್ಗೆ ಅಲ್ಲಿ ಆಲ್ರೆಡಿ 99ರಲ್ಲಿ ಸರ್ವೆ ನಂಬರ್ 40ರಲ್ಲಿ ಅಲರ್ಟ್ ಆಗಿದೆ ಸರ್, ಅದು ಕಾಪಿ ಕಳಿಸ್ತೀನಿ ಅಂತ ಅವ್ರ ಕೈ ಕಳಿಸ್ರು. ಒಬ್ಬ ಯಾರಿಗೋ ಇಬ್ಬರು ಕಳಿಸಿ ಆ ಕಾಪಿ ತೊಗೊಂಬಂದು ನಾವು ಶಾಸಕರ ಕೈಲಿ ಕೊಟ್ಟೋ. ಸರ್, ಈಗ ಪರಿಶೀಲನೆ ಮಾಡಿದಾಗ ಎಷ್ಟು ಗುಂಟೆ ಉಳಿದಿದೆ ಸರ್? ಈಗ ಅಲ್ಲಿ 11 ಗುಂಟೆನೋ ಉಳಿದಿದೆ, ಮಿಕ್ಕಿದ್ದೆಲ್ಲ ಅಲರ್ಟ್ ಆಗಿದೆ. ನಮ್ಮ 11 ಗುಂಟೆ ಟೋಟಲ್ ಜಮೀನು ಬಂದು 15 ಎಕರೆ ಚಿಲ್ಲರೆ ಅದು, ಅದರಲ್ಲಿ ಎಲ್ಲರಿಗೂ ಅಲರ್ಟ್ ಆಗಿದೆ ಅದು ಓಕೆ. ಆಮೇಲೆ ನಮ್ಮ ಈದ್ಗಾ ಮೈದಾನಕ್ಕೆ 2 ಎಕರೆ 30 ಗುಂಟೆ ಹೈನು ಮತ್ತು ಅಲ್ಲಿ 5 ಗುಂಟೆ ಖರಾಬು ಅಂತ ತೋರಿಸಿದ್ದಾರೆ ನಮ್ಮ ಅಲರ್ಟ್ ಕಾಪಿಲಿ, ನಾನು ಓದ್ದೆ. ಇವಾಗ ನಾವು ನಮ್ಮ ಇಸ್ಲಾಂಪುರ ಏರಿ ನಮ್ಮ ಜನಗಳಿಗೆ ಒಳ್ಳೆ ಖುಷಿ, ಯಾಕಂದರೆ ಪ್ರೇಯರ್ ಮಾಡೋಕ್ಕೆ ಒಂದು ಜಾಗ. ಸರ್, ನಿಮ್ಮ ಈ ಒಂದು ತಿಂಗಳು ಅಥವಾ 1.5 ತಿಂಗಳು ಹಿಂದಿನ ಸತತ ಹೋರಾಟಕ್ಕೆ ಒಂದು ಜಯ ಸಿಕ್ಕಿದೆ, ಕಾನೂನು ಜಯ ಸಿಕ್ಕಿದೆ. ಇದು ನಾವು ಇದು ಏನು ಹೇಳಿ, ಇದು ಜಯ ಯಾರಿಗೆ ಸಿಕ್ಕಲಿಲ್ಲ ಅನ್ನೋದಾಗೆ ಆ ದೇವ್ರ ಕೆಲಸ ದೇವ್ರು ಮಾಡ್ಕೊಂಡಿದ್ದಾನೆ. ಇವಾಗ ನಾವೆಲ್ಲ ಸೇರಿ ನಾವು ಒಂದು ಗೊಂಬೆ ಥರ ಆಟ ಆಡಿದ್ದೀವಿ ಅಷ್ಟೇ, ಆದರೆ ನಾವು ಮಾಡಿಲ್ಲ, ಇದು ಆ ದೇವ್ರ ಕೆಲಸ ದೇವ್ರು ಮಾಡ್ಕೊಂಡಿದ್ದಾನೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ.
ತಹಸೀಲ್ದಾರ್ ಅವರು ಏನಂತ ಹೇಳಿದ್ದಾರೆ ಸರ್, ಈಗ ಅಲ್ಲಿ ಅತಿಕ್ರಮಣ ಪ್ರವೇಶ ಮಾಡಿರೋರಿಗೆ ತೆರವುಗೊಳಿಸ್ತಾರ? ಇವಾಗಲೇ ನಾವು ನಮ್ಮ ರವಿ ನೆನ್ಸ್ಪಟ್ಟು ಕಳಿಸ್ಬಿಟ್ಟು ನಾವು ಕೆಲಸ ನಿಲ್ಲಿಸ್ತೀವಿ. ನಿಲ್ಲಿಸ್ಬಿಟ್ಟು ಆಮೇಲೆ ನಾವು ಸ್ಟೇಷನ್ಗೊಂದು ಕಾಪಿ ಕೊಡ್ತೀವಿ, ಇವೋ ಸಾರಿಗೆ ಒಂದು ಕಾಪಿ ಕಳಿಸ್ತೀವಿ. ಆಮೇಲೆ ಅದೇನು ಕೇಸ್ದು ಏನಿದೆ ಅದು ನೋಡಿಕೊಂಡು ಆಮೇಲೆ ಡೊಮಿನೇಷನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅಭಿಪ್ರಾಯ ಏನಿಲ್ಲ ಸರ್, ಅದಕ್ಕೆ ಅಭಿಪ್ರಾಯ ಏನಿಲ್ಲ. ನಮ್ಮ ದೇಶದ ಒಂದು ಸಂವಿಧಾನ ಅಂತ ಇದೆ ಅಲ್ವಾ, ಒಂದು ರೂಲ್ಸ್ ಅಂತ ಇದೆ. ಆ ರೂಲ್ಸ್ ಪ್ರಕಾರ ನಾವು ಇದಕ್ಕೆ ನಾವು ತಲೆ ಬಗಸ್ಲೇಬೇಕು. ಏನೇ ಆಗಲಿ, ಕೊನೆಗೂ ಇಸ್ಲಾಂಪುರ ಗ್ರಾಮಸ್ಥರ ಸತ್ಯ ಹಾಗೂ ನ್ಯಾಯದ ಹೋರಾಟಕ್ಕೆ ಜಯ ಸಿಕ್ಕಿದ್ದು ಗ್ರಾಮದ ಮುಸ್ಲಿಂ ಬಾಂಧವರಲ್ಲಿ ಸಂತಸ ಮುಗಿಲು ಮುಟ್ಟಿದೆ. ಅನಧಿಕೃತ ಕಟ್ಟಡ ನಿರ್ಮಾಣಕ್ಕೆ ಮುಂದಾದವರ ಪಾಡು ದೇವರೇ ಬಲ್ಲ ಎಂಬಂತಾಗಿದೆ. ವಸೀಂ, ನ್ಯೂಸ್ 14, ನೆಲಮಂಗಲ.